ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಿಮಗೆ ಇವತ್ತೊಂದು ಒಳ್ಳೆಯ ವಿಚಾರ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ, ಅಕ್ಷಯ ತೃತೀಯ ದಿನ ಯಾರ್ಯಾರು ಒಡವೆ ತಗೊಳೋಕ್ಕೆ ಅಂದ್ಕೊಂಡಿದ್ದರು, ಏನೇ ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅಂತಿದ್ದರು, ಏನೋ ತಗೋಬೇಕು ಅಂತಿದ್ದವ್ರಿಗೆ ಅವತ್ತು ಏನು ಅನಿವಾರ್ಯ ಮಾಡೋದಕ್ಕಾಗಿರಲ್ಲ ಅಂತ ಏನು ತಗೊಳ್ಳದೆ ಇರೋರಿಗೆ ಒಂದು ತುಂಬ ಅದೃಷ್ಟವಾದ ದಿನ ನಿಮಗೆ ಮತ್ತೆ ಬರ್ತಾ ಇದೆ. ಅಕ್ಷಯ ತೃತೀಯ ದಿನ ಎಷ್ಟು ಶ್ರೇಷ್ಠವಾದ ದಿನ, ಅವತ್ತು ಎಂಥ ಅದೃಷ್ಟವಾದ ದಿನವಾಗಿತ್ತೋ ಅದೇ ಥರ ದಿನ ಕೂಡ ನಾಳೆ ಬರುವಂಥ ಗುರು ಪುಷ್ಯಾಮೃತ ದಿನ. ನಾಳೆ ಅಷ್ಟೊಂದು ಚೆನ್ನಾಗಿರುವಂಥ ದಿನ ನಿಮಗೆ. ಈ ವರ್ಷದಲ್ಲಿ ಅಕ್ಷಯ ತೃತೀಯ ದಿನ ನೀವು ತಗೊಳಕ್ಕಾಗ್ದಿರೋರಿಗೆ ಖಂಡಿತ ನೋಡಿ ಸ್ನೇಹಿತರೆ, ನಾಳೆ ನೀವು ತಗೊಂಡು ನೋಡಿ. ಏನೇ ಒಳ್ಳೆ ಕೆಲಸ ಮಾಡಿದರೂ ಕೂಡ ಅಷ್ಟೇ ನಿಮಗೆ ಅದರಿಂದ ಅಭಿವೃದ್ಧಿ ಆಗುತ್ತೆ. ಖಂಡಿತ ತಪ್ಪಿಸ್ಬೇಡ್ರಿ ಯಾರೂ ಕೂಡ. ಏನಾದರೂ ಒಂದು ನಿಮಗೆ ಒಡವೆ ಅಂತೇ ಅಲ್ಲ, ನೀವು ಏನಾದರೂ ಮಾಡಬೇಕು ಅಂತಿದ್ದರೆ ತುಂಬಾ ಇದು ಅದೃಷ್ಟವಾದ ದಿನ, ನಿಮಗೆ ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಸ್ನೇಹಿತರೆ, ನಾಳೆ ನೀವು ಏನಾದರೂ ಮನೆ ಸ್ವಂತ ಮನೆ ಕೊಂಡ್ಕೊಳ್ಳೋ ಆಗಿದ್ದರೆ ತುಂಬಾ ಅದೃಷ್ಟ, ನಾಳೆ ತುಂಬಾ ಚೆನ್ನಾಗಿದೆ. ಮತ್ತು ನಿಮಗೆ ಅದು ಅಭಿವೃದ್ಧಿ ಕೂಡ ಆಗುತ್ತೆ. ಹಾಗೆ ನೀವು ಸೈಟ್ ತೊಗೊಳ್ಳೋವಂಥವ್ರಿದ್ದರೂ ಕೂಡ ಸೈಟ್ ತೊಗೋಬೋದು, ಅದು ಕೂಡ ಅಭಿವೃದ್ಧಿ ಆಗುತ್ತೆ. ಹಾಗೆ ನೀವು ಏನಾದರೂ ಮದುವೆ ಕಾರ್ಯಗಳಿಗೆ ಒಡವೆ ಮತ್ತು ವಸ್ತ್ರಗಳು ನೀವು ಕೊಂಡ್ಕೋಬೇಕು ಅಂತ ಇದ್ದರೆ ಅದು ಕೂಡ ನಿಮಗೆ ಅಭಿವೃದ್ಧಿ ಆಗುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ಅದರಿಂದ ಏಳ್ಗೆ ಆಗುತ್ತೆ ನಿಮಗೆ ಈ ರೀತಿಯಾಗಿರುವಂಥದ್ದೆಲ್ಲ ಕೊಂಡ್ಕೊಳ್ಳೋದ್ರಿಂದ. ಏನೇ ಒಳ್ಳೆ ಕೆಲಸ ಅಂತಿದ್ರು ನಾಳೆ ನೀವು ಶುರು ಮಾಡ್ಬೋದು. ನೀವು ಚಿಕ್ಕದಾಗಿ ಆದರೂ ಆಯಿತು, ದೊಡ್ಡದಾಗಿ ಆದರೂ ಆಯಿತು, ನೀವು ಚಿಕ್ಕದಾಗಿ ಕೊಂಡ್ಕೊಳ್ಳೋವಂಥದ್ದಿದ್ದರೂ, ಚಿಕ್ಕ ಚಿಕ್ಕ ವಸ್ತು ಕೊಂಡ್ಕೊಳ್ಳೋ ಆಗಿದ್ದರೂ ಕೂಡ ಅದು ಮುಂದೆ ದೊಡ್ಡದಾಗಿ ಬೆಳೆಯುತ್ತೆ. ನೀವು ಕೊಂಡ್ಕೊಳ್ಳುವಂಥ ವಸ್ತುಗಳು ತುಂಬಾ ಅಭಿವೃದ್ಧಿ ಆಗುತ್ತದು. ತುಂಬಾ ಅದೃಷ್ಟವಾದ ದಿನ ಅಂತ ಇದು ಹೇಳುತ್ತೆ. ಇದು ಎಲ್ಲ ಟೈಮು ಬರಲ್ಲ. ಇದು ಈ ದಿನ ಈ ಸಮಯದ ಈ ದಿನದಂದು ನೀವು ಏನೇ ಶುಭ ಕಾರ್ಯ ಮಾಡೋದ್ರಿದ್ದು ಇದ್ದರೂ ಕೂಡ ನೀವೇನಾದರೂ ಮನೆಗೆ ಆಗಲಿ ಖರೀದಿಸೋದ್ರಿಂದ ತುಂಬಾ ಅದೃಷ್ಟ, ಅದು ದುಪ್ಪಟ್ಟಾಗುತ್ತೆ ಅಂತ ಹೇಳ್ತಾರೆ ಅದನ್ನು ನಾವು ತಗೊಳ್ಳೋದ್ರಿಂದ. ಸ್ನೇಹಿತರೆ, ನಾಳೆ ಅಂದರೆ ಅದು ಗುರುವಾರ 27ನೇ ತಾರೀಕು, ನಾಳೆ ಬರ್ತಿರುವಂಥ ಗುರುವಾರದ ದಿನ, ಕನ್ಫ್ಯೂಸ್ ಆಗಬೇಡಿ. ನಾಳೆ ಗುರುವಾರ, ಇದು ಇಷ್ಟು ಅಷ್ಟೊಂದು ಶ್ರೇಷ್ಠವಾದ ದಿನ ಇದು. ಸ್ನೇಹಿತರೆ, ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಮನೆಯಲ್ಲಿ ಮಕ್ಕಳು ಓದೋದ್ರಲ್ಲಿ ಯಾರು ಡಲ್ಲಾಗಿರ್ತಾರೆ ಅಂಥವ್ರಿಗೆ ತುಂಬಾ ಅದೃಷ್ಟವಾದ ದಿನ ಆಗಿದೆ ಇದು. ನಾಳೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಕ್ಕಳನ್ನು ಏಳಿಸಿ ಅವ್ರಿಗೆ ಸ್ನಾನ ಮಾಡಿಸಿ ನೀವು ದೇವರ ಮನೆಯಲ್ಲಿ ಕೂರಿಸಿ ದೀಪ ಹಚ್ಚಿ ಒಂದು ನನ್ನ ಮಂತ್ರ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇದನ್ನು 108 ಬಾರಿ ನೀವು ಮಕ್ಕಳ ಹತ್ರ ಏಳಿಸೋದ್ರಿಂದ ಖಂಡಿತ ಕೂಡ ಎಷ್ಟು ಬದಲಾವಣೆ ಅಂದರೆ ನಿಮಗೆ ನಂಬಕ್ಕೆ ಆಗಲ್ಲ ಅಂಥ ಬದಲಾವಣೆನ ನಿಮ್ಮ ಮಕ್ಕಳಲ್ಲಿ ನೀವು ಕಾಣ್ಬೋದು. ನಾನು ಮಂತ್ರನ ಶೇರ್ ಮಾಡ್ತೀನಿ. ಸ್ನೇಹಿತರೆ, ಈ ವ್ರತನ ಮಾಡೋದಾದರೆ ನೀವು 48 ದಿನಗಳ ಕಾಲ ಮಕ್ಕಳ ಕೈಲಿ ಮಾಡಿಸ್ಬೋದು. ಚಿಕ್ಕ ಮಕ್ಕಳಾದರೂ ಪರವಾಗಿಲ್ಲ, ದೊಡ್ಡ ಮಕ್ಕಳಾದರೂ ಪರವಾಗಿಲ್ಲ, ಕಾಲೇಜಿಗೆ ಹೋಗುವಂಥ ಮಕ್ಕಳಾದರೂ ಪರವಾಗಿಲ್ಲ. ನೀವು ಎಷ್ಟೇ ಡಲ್ಲಿದ್ದರೂ ಕೂಡ ತುಂಬಾ ನೀವು ಅಭಿವೃದ್ಧಿ ಕಾಣ್ತೀರಾ, ನಿಮಗೆ ಗೊತ್ತಿಲ್ಲ ಅಷ್ಟೊಂದು ಬದಲಾವಣೆನ ನೀವು ಕಾಣ್ತೀರಾ. ಮತ್ತು ಈ 48 ದಿನಗಳು ಮನೆಯಲ್ಲಿ ನಾನ್ ವೆಜ್ ತಿನ್ನೋರಾಗಿದ್ದರೆ ಖಂಡಿತ ಮನೇಲಿ ನಾನ್ ವೆಜ್ ಮಾಡೋದಾಗಲಿ ತಿನ್ನೋದಾಗಲಿ ಮಾಡಬಾರ್ದು. ಮನೆಯಲ್ಲಿ ಯಾರು ಕೂಡ ತಿಂದಿರೋದು ತುಂಬಾ ಒಳ್ಳೆಯದು. ನಿಮ್ಮ ಮಗುಗೆ ನಿಮ್ಮ ಮಕ್ಕಳಿಗೆ ಕೂಡ ನೀವು ಬಲವಾಗಿ ನಿಂತಂಗಿರುತ್ತೆ. ಹೊರಗಡೆ ಕೆಲವರು ಹೊರಗಡೆನೂ ಹೋಗಿ ತಿನ್ನೋ ಥರ ಅಭ್ಯಾಸ ಇಟ್ಕೊಂಡ್ಬಿಡ್ತಾರೆ ಮನೇಲಿ ಈ ಥರ ವ್ರತಗಳಿಡಿದಾಗ. ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ಎಲ್ಲರೂ ಮನೆಯಲ್ಲಿ ಸಪೋರ್ಟಾಗಿ ನಿಲ್ಲಬೇಕು. ಒಂದು ಮಕ್ಕಳಾಗಲಿ ಏನೋ ಒಂದು ಅವರು ಏಳಿಗೆಗಾಗಿ ಮಾಡ್ತಿದ್ದಾರೆ ಅಂದಮೇಲೆ ನೀವು ಮುಂದೆ ನಿಂತು ಅದನ್ನೆಲ್ಲ ಮಾಡಿಸ್ಬೇಕು. ನಾನ್ ವೆಜ್ ಯಾವುದೇ ಕಾರಣಕ್ಕೂ ಮನೇಲಿ ಮಾಡೋದಾಗಲಿ ತಿನ್ನೋದಾಗಲಿ ಮಾಡಬಾರ್ದು. ಮತ್ತು ಇನ್ನೊಂದು ಸ್ನೇಹಿತರೆ, ನಾಳೆ ಮದುವೆ ಕಾರ್ಯ ಇಂಥದನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕೆಂದರೆ ನಾವು ಏನೇ ಒಳ್ಳೇದು ಮಾಡಿದರೂ, ಒಳ್ಳೆ ಕೆಲಸಗಳ ಕಾರ್ಯಗಳು ಮಾಡಿದರೂ ಇದು ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಮದುವೆ ಮತ್ತೆ ಏನಾದರೂ ಮದುವೆ ಆದರೆ ಮತ್ತೆ ಮದುವೆ ಆಗೋ ಅವಕಾಶ ಕೂಡ ಸಂದರ್ಭ ಕೂಡ ಬರ್ಬೋದು ಅಂತ ಇದನ್ನು ಹೇಳ್ತಾರೆ. ಹಾಗಾಗಿ ನಾಳೆ ಬರೋ ದಿನದಲ್ಲಿ ಮದುವೆಗಳು ಮಾಡಬಾರ್ದು ಅಂತ ಹೇಳ್ತಾರೆ. ಸ್ನೇಹಿತರೆ, ಇದೇ ಮಂತ್ರ ಇದು, ಶ್ರೀ ಲಕ್ಷ್ಮೀ ಅಯ್ಯಗ್ರೀವ ಸ್ವಾಮಿಯ ಮಂತ್ರ ಇದು. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾ ಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಸ್ನೇಹಿತರೆ, ಈ ಮಂತ್ರ ಎಷ್ಟೊಂದು ಪವರ್ಫುಲ್ಲಾದ ಮಂತ್ರ ಅಂದರೆ,
ನೀವಿದನ್ನು ಮಾಡಿ ನೋಡಿ. ಆದರೆ ಏನೇ ಮಾಡೋಗಿದ್ರೂ ಭಕ್ತಿಯಿಂದ ನಂಬಿಕೆಯಿಂದ ಮಾಡಬೇಕು ಸ್ನೇಹಿತರೆ. ಖಂಡಿತವಾಗ್ಲೂ ಕೂಡ ಪೂಜೆಗೆ ತಕ್ಕ ಫಲ ಖಂಡಿತವಾಗ್ಲೂ ದೊರಕೇ ದೊರಕುತ್ತೆ. ಅಷ್ಟಿಲ್ದಲ್ಲಿ ಹೇಳಿಲ್ಲ ಹಿಂದಿನವರು, ಎತ್ತವ್ರ ಕಡೆ ಮಕ್ಕಳು, ಪೂಜೆದವ್ರ ಕಡೆ ದೇವರು ಅಂತ. ಖಂಡಿತ ಈಗ ಮಕ್ಕಳನ್ನ ಯಾರು ಎತ್ತಿ ಮುದ್ದಾಡಿಸ್ತಾರೋ ಅವ್ರ ಹತ್ರನೇ ಮಕ್ಕಳು ಹೋಗೋದು ಜಾಸ್ತಿ. ಹಾಗೆ ನಾವು ಎಷ್ಟು ಭಕ್ತಿಯಿಂದ ನಂಬಿಕೆಯಿಂದ ಪೂಜಿತೀವೋ ಅವ್ರ ಹತ್ರ ದೇವರು, ಅವರಿಗೆ ದೇವರು ಒಲಿಯೋದು ಜಾಸ್ತಿ ಅಂತಲೇ ಹೇಳ್ತಾರೆ. ಹಾಗಾಗಿ ನಂಬಿಕೆಯಿಂದ ಯಾವುದನ್ನೇ ಮಾಡಿದರೂ ಕೂಡ ಯಾವತ್ತೂ ನಂಬಿದವ್ರ ಕೈ ಬಿಡೋದಿಲ್ಲ ದೇವರು. ಖಂಡಿತ ಈ ಮಂತ್ರನ ಮಕ್ಕಳಿಗೆ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಿಸ್ಬಿಟ್ಟು ನೀವು ಫಸ್ಟು ನೀವು ಸ್ನಾನ ಮಾಡಿಕೊಂಡು ಆಮೇಲೆ ಮಕ್ಕಳನ್ನು ಹೇಳಿಸ್ಬಿಟ್ಟು ಸ್ನಾನ ಮಾಡಿಸಿ ದೇವ್ರ ಮನೆಯಲ್ಲಿ ಅವ್ರ ಜೊತೆಗೆ ನೀವು ಕೂಡ ಕೂತ್ಕೊಂಡು ನೀವು ಹೇಳ್ಬೋದು. ಮಕ್ಕಳ ಹತ್ರನೂ ಹೇಳಿಸ್ಬಿಟ್ಟು ನೀವು ಕೂಡ ಹೇಳ್ಬೋದು. ಏಕೆಂದರೆ ಇದು ವಿದ್ಯೆಗೊಂದಕ್ಕೆ ಅಲ್ಲ ಈ ಪೂಜೆ, ಮನೆಯಲ್ಲಿ ಪ್ರತಿಯೊಂದಕ್ಕೂ ಕೂಡ ಆಯಸ್ಸು, ಆರೋಗ್ಯ, ಅಷ್ಟ ಐಶ್ವರ್ಯ ಅಭಿವೃದ್ಧಿಗೂ ಕೂಡ ಇದು ಶ್ರೇಷ್ಠವಾದ ಪೂಜೆ ಮತ್ತು ಮಂತ್ರ ಇದಾಗಿದೆ. ನಾವು 8 ವರ್ಷದ ಹಿಂದೆ ಲಕ್ಷ್ಮೀ ಸ್ವಾಮಿ, ಲಕ್ಷ್ಮೀ ಅಯ್ಯಗ್ರೀವ ಸ್ವಾಮಿದು ಹೋಮ ಮಾಡಿಸಿದ್ವಿ ಮನೇಲಿ. ವಿಗ್ರಹನ ಮಾಡಿಸಿ ಫಸ್ಟು ಅದರ ವಿಗ್ರಹನ ಇಟ್ಟು ನಾವು ಮನೇಲಿ ಪುರೋಹಿತರಿಂದ ನಾವು ಹೋಮ ಪೂಜೆ ಎಲ್ಲ ಮಾಡಿಸಿದ್ವಿ. ಆಮೇಲೆ ಅವರು ನಮಗೆ ಯಾವ ರೀತಿ ಹೇಳ್ಕೊಟ್ರು ಅದೇ ರೀತಿ ನಾವು ಮಾಡಿದ್ವಿ. 48 ದಿನಗಳ ಕಾಲ ವ್ರತ, ಮನೆಯಲ್ಲಿ ನಾನ್ ವೆಜ್ ಇಲ್ಲ, ಮತ್ತು ಬ್ರಹ್ಮಚರ್ಯ ಕೂಡ ನಾವು ಪಾಲಿಸ್ಬಿಟ್ಟು ನಾನು ಇದನ್ನು ವ್ರತನ ಮಾಡಿದೆ. ನಾನು ಮಕ್ಕಳಿಗೋಸ್ಕರ ನಾನು ಮಾಡಿದ್ದು ಇದನ್ನು. ಹಾಗಾಗಿ ನನ್ನ 2 ಮಕ್ಕಳನ್ನು ದೇವ್ರ ಮನೇಲಿ ಕೂಸ್ಬಿಟ್ಟು ಅವ್ರಿಗೂ ಮಂತ್ರನ 108 ಬಾರಿ ಮಂತ್ರನ ಹೇಳಿಸ್ಬಿಟ್ಟು ನಾನು ಅವ್ರ ಜೊತೆಯಲ್ಲಿ ಹೇಳ್ತಾ ಇದ್ದೆ. ಖಂಡಿತ ಸ್ನೇಹಿತರೆ, ನಮಗೆ ತುಂಬಾ ಬದಲಾವಣೆ ನಾವು ಕಂಡ್ವಿ. ಎಲ್ಲದರಲ್ಲೂ ಅವ್ರು ಯಾವ ರೀತಿ ಹೇಳಿದರು ಎಲ್ಲದರಲ್ಲೂ ದೇವರು ನಮಗೆ ಕಾಪಾಡಿ ನಮಗೆ ಬೆಳೆಸ್ಕೊಟ್ಟಿದ್ದಾನೆ. ಅಭಿವೃದ್ಧಿಯಾಗಿದ್ದೀವಿ ನಮ್ಮ ಮನೇಲಿ, ಮಕ್ಕಳು ಕೂಡ ಎಲ್ಲದರಲ್ಲೂ ಕೂಡ ನಮಗೆ ಸಂತೋಷವಿದೆ. ಖಂಡಿತ ಈ ಮಂತ್ರನ ನೀವು ತಪ್ಪದೆ, ನೀವು ಹೋಮ ಪೂಜೆ ಇವೆಲ್ಲ ಮಾಡ್ಸೋಕ್ಕಾಗೋದಿಲ್ಲ, ಆಗಲ್ಲ ಒಂದೇ ದಿನದಲ್ಲಿ, ಅದನ್ನು ಸರಿಯಾಗಿ ತಿಳ್ಕೊಂಡು ನಿಮಗೆ ಮಾಡುವಂಥ ಆಸಕ್ತಿ ಇದ್ದವ್ರು ಮಾಡ್ಬೋದು. ಆದರೆ ಇದು ಮಂತ್ರಕ್ಕೆ ಅಷ್ಟೊಂದು ಪವರ್ ಇದೆ. ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದುಬಿಟ್ಟು ನೀವು ಈ ರೀತಿಯಾಗಿ ಈ ಮಂತ್ರ ನಾನು 108 ಬಾರಿ ನೀವು ದೇವ್ರ ಮನೇಲಿ ಪೂಜೆಯನ್ನು ಮುಗಿಸಿ ದೀಪವನ್ನು ಬೆಳಗಿಸಿ ನೀವು ಈ ಮಂತ್ರನ ಹೇಳೋದ್ರಿಂದ ನಿಮ್ಮ ಅದೃಷ್ಟನೇ ಬದಲಾಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಅದೃಷ್ಟ ಕೂಡ ನಮಗೆ ಬದಲಾಗಿದೆ ಅಂತ ಹೇಳ್ಬೋದು. ನಾನು ತುಂಬಾ ನೆಮ್ಮದಿ ಸಿಗುತ್ತೆ ನಿಮಗೆ, ತುಂಬ ಸಂತೋಷವಾಗಿರ್ತೀರಾ ಮನೆಯಲ್ಲಿ, ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದಾಗುತ್ತೆ ನಿಮಗೆ. ಖಂಡಿತ ಇದನ್ನು ನೀವು ತಪ್ಪದೆ ಮಾಡಿ ನೋಡಿ, ನೀವು ಮನಸ್ಸಾರೆ ಮಾಡಬೇಕು. ಸುಮ್ಮನೆ ಒಂದು ಹೇಳಿದ್ದಾರೆ ಯಾರೋ ಇದನ್ನು ಮಾಡಬೇಕು ಅನ್ನೋ ಥರ ಮಾಡಿದರೆ ಯಾವುದೇ ಕಾರಣಕ್ಕೂ ಯಾರಿಗೂ ಅದರಲ್ಲಿ ಫಲ ಸಿಗೋದಿಲ್ಲ. ಯಾವುದಾದ್ರೂ ಅಷ್ಟೇ ಸ್ನೇಹಿತರೆ, ಹಿಂದೆ ಕಾಲದಲ್ಲಿ ಅಷ್ಟಿಲ್ದಲ್ಲೇ ಹೇಳಿಲ್ಲ, ಎತ್ತವ್ರ ಕಡೆ ಮಕ್ಕಳು, ಪೂಜಿತಗರ ಕಡೆ ದೇವರು ಅಂತ. ಮಕ್ಕಳನ್ನ ಯಾರು ಪ್ರೀತಿಯಿಂದ ಎತ್ತಿ ನೋಡ್ತಾರೋ, ಮುದ್ದಾಡಿ ನೋಡ್ತಾರೋ ಅವ್ರ ಹತ್ರ ಮಕ್ಕಳು ಹೋಗೋದು ಜಾಸ್ತಿ. ಹಾಗೆ ನಾವು ಎಷ್ಟು ಮನಸಾಕ್ಷಿಯಾಗಿ ಭಕ್ತಿಯಿಂದ ನಾವು ದೇವ್ರ ಪೂಜೆನ ಮಾಡ್ತೀವಿ, ಒಂದು ಮಂತ್ರ ಆಗಲಿ ವ್ರತ ಆಗಲಿ ಮಾಡ್ತೀವೋ, ಅದು ಖಂಡಿತ ಫಲ ಸಿಗದೇ ಇರೋದೇ ಇಲ್ಲ. ಖಂಡಿತ ಫಲ ಸಿಕ್ಕೇ ಸಿಗುತ್ತೆ, ನಂಬಿಕೆ ಇಟ್ಟು ಮಾಡಬೇಕಷ್ಟೇ. ಸ್ನೇಹಿತರೆ, ಈ ಮಂತ್ರನ ತಪ್ಪದೆ ನಿಮಗೆ ಇದು ಸಿಕ್ಕಿದವ್ರಿಗೆ, ಈ ವಿಡಿಯೋ ನೋಡಿದವ್ರಿಗೆ ಅದೃಷ್ಟ ಅಂತ ಹೇಳ್ಬೋದು. ಅಷ್ಟೊಂದು ಶ್ರೇಷ್ಠವಾದ ಮಂತ್ರ ಇದನ್ನು, ಇದನ್ನು ತಪ್ಪದೆ ಮಾಡಿ, ನಿಮ್ಮ ಅದೃಷ್ಟನೇ ಬದಲಾಗುತ್ತೆ. ತುಂಬಾ ವಿಶೇಷವಾದ ದಿನವಾಗಿರೋದ್ರಿಂದ ನಾಳೆ ನೀವು ಇಂಥ ಒಳ್ಳೆ ಕಾರ್ಯನ ಏನೇ ಮಾಡಿದರೂ ಕೂಡ ಅಭಿವೃದ್ಧಿ ಆಗುತ್ತೆ. ಹಾಗೆ ಮನೆಯಲ್ಲಿ ಜಗಳ ಆಗಲಿ, ಮನೇಲಿ ಕಿತ್ತಾಟ, ಮತ್ತು ಮಕ್ಕಳನ್ನಾಗಲಿ ಬೈಯೋದ್ರಿಂದ, ಮತ್ತು ಗಂಡ ಹೆಂಡತಿ ಜಗಳ, ಇದು ಯಾವುದು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ನಾಳೆ ನೀವೇನೇ ಮಾಡ್ತೀರಾ ಎಲ್ಲ ಕೂಡ ಅಭಿವೃದ್ಧಿ ಆಗುತ್ತೆ. ಹಾಗಾಗಿ ನೀವು ಆದಷ್ಟು ಒಳ್ಳೆಯದನ್ನೇ, ತಾಳ್ಮೆಯಿಂದ ಇರಿ. ಎಷ್ಟೇ ಕೋಪ ಇದ್ದರೂ ಪರವಾಗಿಲ್ಲ, ನೀವು ತಾಳ್ಮೆಯಿಂದ ಇದ್ದು ಮನಸ್ಸಲ್ಲಿ ಇಡೀ ದಿನ ಒಳ್ಳೆ ರೀತಿ ಯೋಚನೆ ಮಾಡ್ತಾ ಇರ್ರಿ, ಖಂಡಿತ ಅದೇ ರೀತಿ ಅಭಿವೃದ್ಧಿ ಆಗುತ್ತೆ. ನೀವು ಅಭ್ಯಾಸ ಮಾಡ್ಕೋಬೇಕು, ನೀವು ಕೋಪ ದ್ವೇಷ ಅನ್ನೋದನ್ನೆಲ್ಲ ದೂರ ಇಟ್ಬಿಟ್ಟು ತಾಳ್ಮೆಯಿಂದ, ನೀವೆಷ್ಟು ತಾಳ್ಮೆಯಿಂದ ಇರ್ತೀರೋ ಅದೇ ರೀತಿ ಜೀವನಗಳು ನಡೀತಾ ಹೋಗುತ್ತೆ. ತಪ್ಪದೇ ಈ ವಿಡಿಯೋನ ನೋಡಿ, ಯಾರಿಗಾದರೂ ಶೇರ್ ಮಾಡಿ. ಖಂಡಿತ ಯೂಸ್ ಆಗುವಂಥ ತುಂಬ ಉಪಯುಕ್ತವಾದಂಥ ವಿಡಿಯೋ ಮತ್ತು ಈ ಮಂತ್ರನ ತಪ್ಪದೇ ನೀವು ನಾಳೆ ಮಾಡೋದ್ರಿಂದ 48 ದಿನ ಮಾಡಿ, ಖಂಡಿತ ನಿಮಗೆ ನೋಡಿ ನಿಮ್ಮ ಬದಲಾವಣೆ, ಎಷ್ಟು ಬದಲಾವಣೆ ಕಾಣ್ತೀರಾ ಅಂತ. ನಾನು ಬದಲಾಗಿರೋದು ನಮ್ಮ ಮನೆಯಲ್ಲಿ ನಮಗೆ ಎಷ್ಟು ಒಳ್ಳೆಯದಾಗಿದೆ ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ತಪ್ಪದೇ ಈ ವಿಚಾರನ ಬೇರೆಯವ್ರ ಹತ್ರ ಶೇರ್ ಮಾಡಿ, ನಿಮ್ಗೆ ತಿಳಿಸಿ ನೋಡಿ ಈ ವಿಡಿಯೋನ. ನಿಮ್ಗೆ ಇಷ್ಟ ಆಯ್ತಂದರೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.